ಸ್ವಾಗತಿಸಿ ಮಿಮಿಕ್ರಿ ದಯಾನಂದ್ ಸರ್. ಹಲೋ, ಒಂದ್ ನಿಮಿಷ ಅನುಶ್ರೀ ಇಲ್ಲೇ ಇರಿ. ಯಾಕೆ ನೀವಿದ್ರೆ ಸ್ವಲ್ಪ ಜನ ನಗ್ತಾರೆ, ಚಪ್ಪಾಳೆ ಹೊಡಿತಾರೆ. ನಾವ್ ಬಂದ್ಮೇಲೆ ಎಲ್ಲ ಮರ್ತೋಗ್ಬಿಟ್ಟವ್ರೆ. ಹುಡುಗಿರ ನೋಡಿದ್ರೆ ಬಹಳ ಖುಷಿ, ಬಟ್ ಅನುಶ್ರೀ ಮುಂಚೆ ಇಲ್ಲ, ಮುಂಚೆ ತರ ಇಲ್ಲ. ದ ಫಸ್ಟ್ ಡೇ ಕನ್ನಡ ಇಂಡಸ್ಟ್ರಿಗೆ ಅವ್ರು ಬಂದಾಗ, ವೇದಿಕೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ, ಮುಂಚೆ ತರ ಇಲ್ಲ. ಮುಂಚೆ ಎಷ್ಟು ಚೆನ್ನಾಗಿದ್ರಿ ನೀವು, ಇವತ್ತು ಅದಕ್ಕಿಂತ ಸುಂದರವಾಗಿ ಕಾಣ್ತೀರಾ. ಮುಂಚೆ ಯಾವ ರೀತಿ ಮಾತಾಡ್ತಾ ಇದ್ರಿ ಅದಕ್ಕಿಂತ ಚೆನ್ನಾಗಿ ಮಾತಾಡ್ತಾ ಇದ್ರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ವ್ಯಕ್ತಿಯಾಗಿದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಎಲ್ಲರಿಗೂ ಪ್ರೀತಿ ಪಾತ್ರರಾದ ಒಂದು ಮಗಳಾಗಿದ್ದಾಳೆ ಕನ್ನಡದಲ್ಲಿ. ಅದು ನಮಗೆಲ್ಲ ಹೆಮ್ಮೆಯ ವಿಷಯ. ಥ್ಯಾಂಕ್ ಯು ವೆರಿ ಮಚ್ ಅನು. ಥ್ಯಾಂಕ್ ಯು, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ನಗಬೇಕು, ನಕ್ರೆ ಭಾಳ ಒಳ್ಳೆಯದು ಅಂತ ನನಗೆ ಕರೆಸವ್ರೆ. ಎಷ್ಟೋ ಜನ ನಗಲ್ಲ, ಅದು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಬ್ಲಮ್, ನಾನೇನು ಮಾಡೋಕ್ಕಾಗಲ್ಲ. ಕೆಲವ್ರು ಏನು ಅಂದರೆ ನಾನು ಚಪ್ಪಾಳೆನೇ ಮೊಡಿಯಲ್ಲ ಅಂತ. ನಾನು ಬಹಳಷ್ಟು ದೇಶಗಳು ಹೋಗಿದ್ದೀನಿ, ಕರ್ನಾಟಕ ಮಾತ್ರ ಅಲ್ಲ, ಭಾರತ ದೇಶ ಮಾತ್ರ ಅಲ್ಲ, ಅಮೆರಿಕಾ, ಡೆಟ್ರಾಯ್ಟ್, ಶಿಕಾಗೋ, ಲಾಸ್ ಆಂಜಲಸ್, ಫಿಲಡೆಲ್ಫಿಯಾ, ಫಿನಿಕ್ಸ್, ಹ್ಯೂಸ್ಟನ್, ಬಾಸ್ಟನ್, ಆಸ್ಟ್ರೇಲಿಯಾ, ಸಿಡ್ನಿ, ಮೆಲ್ಬರ್ನ್, ಆಕ್ಲ್ಯಾಂಡ್, ನ್ಯೂಜಿಲ್ಯಾಂಡ್, ಕೊಲಂಪುರ್, ಸಿಂಗಾಪುರ್, ದುಬೈ, ಮಸ್ಕತ್, ಬ್ಯಾರಿನ್, ಅಬುದಾಬಿ, ಖತರ್, ಲೀಡ್ಸ್, ಲಂಡನ್, ಸೌತ್ ಆಫ್ರಿಕಾವರೆಗೂ 17,900 ಕಾರ್ಯಕ್ರಮವನ್ನು ಕನ್ನಡದಲ್ಲೇ ಮಾಡಿದ್ದೀನಿ ಅನ್ನೋ ಖುಷಿ ಇದೆ ನನಗೆ. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಚಪ್ಪಾಳಿಗಳಿಗೆ. ಆದರೂ ಇವತ್ತು ನನಗೆ ಒಂದು ವಿಶೇಷ ಇದೆ. ಯಾಕೆ ಅಂದರೆ ಭಾಳ ಜನ ಹೇಳ್ತಾರೆ ಕರಾವಳಿಯಲ್ಲಿ, ನಮ್ಮ ಮಂಗಳೂರು, ಉಡುಪಿ, ಕುಂದಾಪುರ ಈ ಕಡೆಯಲ್ಲಿ ಹೋದರೆ ಜನ ನಗಲ್ಲ ಅಂತ. ಭಾಳ ಸ್ಟ್ರಿಕ್ಟಾಗಿರ್ತಾರೆ, ಸೀರಿಯಸ್ ಆಗಿರ್ತಾರೆ, ಹಿಂಗೆ ಇರ್ತಾರೆ, ನಗಲ್ಲ ಅಂತ. ಬಟ್ ಇವತ್ತು ನೀವು ನಗ್ತೀರಾ ಅಂತ ಗೊತ್ತಾಯಿತು. ಬಟ್ ನೀವು ನಗದೆ ಹೋದರೂ ನನಗೇನು ಪ್ರಾಬ್ಲಮ್ ಇಲ್ಲ. ಯಾಕೆ ಅಂದರೆ ಟೈಮ್ ಆಗಿದೆ, ಇವಾಗ ನಗಕ್ಕಾಗೋದು ಇಲ್ಲ. ಭಾಳ ಸ್ಟ್ರೆಂತ್ ಇರೋರು ಮಾತ್ರ ಇವಾಗ ನಗಕ್ಕಾಗೋದು. ಯಾರು ನಗೋದು ಅಂದರೆ ಒಳ್ಳೆ ಮನಸ್ಸಿರೋರು ಮಾತ್ರ ನಗಕ್ಕಾಗೋದು. ದುಡ್ಡಿರೋರೆಲ್ಲ ನಗಕ್ಕಾಗಲ್ಲ ರೀ. ದುಡ್ಡಿರೋರು ಎಣಿಸ್ತಾ ಕೂತಿರ್ಬೇಕು ಅಷ್ಟೇ. ಒಂದೊಂದು ಊರು ಒಂದೊಂದು ಜಾಗಕ್ಕೆ ಒಂದೊಂದು ಮಹಿಮೆ ಇದೆ. ಬೆಂಗಳೂರಿನಲ್ಲೆಲ್ಲ ಮೊಬೈಲಲ್ಲಿ ಬ್ಯುಸಿ ಇರ್ತಾರೆ, ಮಂಗಳೂರಿನಲ್ಲಿ ಎಲ್ಲರೂ ಕಲೆನಲ್ಲಿ ಬ್ಯುಸಿ ಇರ್ತಾರೆ. ಬೆಂಗಳೂರು ಯಾವ ಆರ್ಟಿಸ್ಟ್ ಕೇಳಿ, ಯಾವ ಡ್ಯಾನ್ಸರ್ ಕೇಳಿ, ಯಾವ ಸಿಂಗರ್ ಕೇಳಿ, ಅವರು ಕರಾವಳಿಯವರು ಅಂತಾರೆ. ಕರಾವಳಿ ಯಾವತ್ತು ಕ್ರಾಂತಿಯನ್ನು ಮಾಡ್ತಾ ಬಂದಿದೆ, ಕ್ರಾಂತಿಯನ್ನು ಮಾಡ್ತಾ ಬಂದಿದೆ. ಆ ಕ್ರಾಂತಿ ಏನು ಅಂತ ಇವತ್ತು ಹೇಳ್ತೀನಿ. ಉತ್ತರ ಕರ್ನಾಟಕದ ಜನ ಅಂದರೆ ಅವ್ರನ್ನ ನೋಡಬೇಕು. ಅವರು ತಾನು ಊಟ ಮಾಡದೆ ಹೋದ್ರು 4 ಜನಕ್ಕೆ ಊಟ ಹಾಕೋ ಜನ ನಮ್ಮ ಉತ್ತರ ಕರ್ನಾಟಕದ ಜನ. ಒಂದೊಂದು ಊರಿಗೆ ಒಂದೊಂದು ಸೊಗಡಿದೆ ರೀ, ಒಂದೊಂದು ಊರಿಗೆ ಒಂದು ಸೊಗಡಿದೆ. ಹಂಗಂದು ಯಾವತ್ತೂ ಕ್ರಾಂತಿ ಮಾಡ್ತಾ ಬಂದಿದ್ದೀವಿ. ಅವತ್ತು ಬಂಗಾರ ಮನುಷ್ಯ ಮಾಡಿದಾಗ ಒಂದು ಕ್ರಾಂತಿ ಇತ್ತು, ನಾಗರ ಹಾವು ಮಾಡಿದಾಗ ಒಂದು ಕ್ರಾಂತಿ ಇತ್ತು. ಗುರುಕಿರಣ್ ಬಂದಮೇಲೆ ಆ ಪಿಕ್ಚರ್ದು, ಎ ಪಿಕ್ಚರ್ದು ಸ್ಟೈಲೇ ಚೇಂಜ್ ಆಗೋಯಿತು. ಕರಾವಳಿ ಇನ್ನೊಂದು ಕ್ರಾಂತಿ ಮಾಡ್ತು. ಆ ಥರ ಅದ್ಭುತವಾದ ಚಿತ್ರಗಳನ್ನು ಮಾಡ್ತಾ ಬಂತು, ಮಾಡ್ತಾ ಬಂತು. ಅದ್ಭುತವಾದ ಹಾಡುಗಳನ್ನು ಕೊಡ್ತಾ ಬಂದರು. ಅದಾದಮೇಲೆ ಮತ್ತೆ ಮತ್ತೆ ನಮ್ಮ ಕರಾವಳಿಯವರು ಕ್ರಾಂತಿ ಮಾಡ್ತಾನೆ ಇದ್ದಾರೆ. ಅದರಲ್ಲಿ ಒಂದು ಕ್ರಾಂತಿ ಇಡೀ ವಿಶ್ವ ನೋಡಿದೆ, ಅದೇ ಕಾಂತಾರ ಅನ್ನೋ ಕ್ರಾಂತಿ ಮಾಡ್ತು. ಅದೇ ಥರದ ಇನ್ನೊಂದು ಕ್ರಾಂತಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇಂದು ಕಾರ್ಕಳದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದ್ದಾರೆ. ಅವರಿಗೆ ನನ್ನ ನಮಸ್ಕಾರ. ಅದರಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೋ ಅವರ ಪಾದಾರವಿಂದಕ್ಕೆ ನನ್ನ ನಮಸ್ಕಾರ. ನಮ್ಮ ಸಂಸ್ಕೃತಿ, ನಮ್ಮ ಶೈಲಿಯನ್ನು ಮತ್ತೆ ಪರಿಶ್ರಮನ ಮುಖಾಂತರ ಎತ್ತಿಡಿದಿದ್ದಾರೆ. ಎಸ್, ವಿ ನೀಡಿಡ್ ದಟ್. ಕ್ರಾಂತಿ ಮತ್ತೊಂದಾಗಿದೆ ಕರಾವಳಿಯಲ್ಲಿ, ಅದೇ ಇವತ್ತು ನೀವು ಪಾಲ್ಗೊಳ್ಳಿರುವ ಕ್ರಾಂತಿ. ನಗ್ಸೋಕೆ ಬಂದವನು ಇದ್ಯಾಕೆ ಹೇಳಿದೆ ಅಂತೀರಾ? ನಮಗೂ ಕೆಲವು ಕರ್ತವ್ಯ ಇರುತ್ತೆ. ಕಲಾವಿದರು ಎಲ್ಲರೂ ಬಂದಾಗ ಅವ್ರವ್ರ ಕೆಲಸ ಮಾಡೋಗ್ಬೇಕು ಈ ಪ್ರಪಂಚದಲ್ಲಿ. ಅದಕ್ಕೆ ನಗ್ಸೋಕೆ ಬಂದವನು ನಾನು, ನನಗೆ ಅನಿಸಿದ ವಿಷಯ ಹೇಳ್ತಾ ಇರ್ತೀನಿ. ಹೇಳ್ಬೋದು, ಏನು ಸರ್ ನಗ್ಸೋದಕ್ಕೇನು, ನಗೋರು ದುಡ್ಡಿರೋರು ನಗ್ತಾರೆ. ನಿಜವಾಗ್ಲೂ ಯಾರು ಸಾಹುಕಾರರು ಅಂದರೆ, ಕೋಟಿ ಕೋಟಿ ಇಟ್ಟವನು ಸಾಹುಕಾರ ಅಲ್ಲ, 500 ಕೋಟಿ ಇಟ್ಕೊಂಡಿದ್ರೆ ಅವ್ನು ಸಾಹುಕಾರ ಅಲ್ಲ, 5,000 ಕೋಟಿ ಇಟ್ಕೊಂಡಿದ್ರು ಸಾಹುಕಾರ ಅಲ್ಲ, 500 ಎಕರೆ ಜಮೀನು ಇಟ್ಕೊಂಡಿದ್ರು ಸಾಹುಕಾರ ಅಲ್ಲ. ಹೆತ್ತ ತಂದೆ ತಾಯಿನ ತನ್ನ ಜೊತೆಲಿ ಇಟ್ಕೊಂಡು ಸಾಕ್ತಾ ಇದ್ರೆ ಅವನಕ್ಕಿಂತ ದೊಡ್ಡ ಸಾಹುಕಾರ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅದು ರೀ ಜೀವನ, ಅದು ಜೀವನ. ನಗೋಕ್ ನಿಮ್ಗೆ ಬೇಕಾ? ಬೇಕಾದಷ್ಟಿದೆ, ನಮ್ಮ ಡೈಲಿ ರೊಟೀನಲ್ಲೇ ಇದೆ. ನಮ್ಮನ್ನು ಬಂದು ಮಾತಾಡಿಸ್ತಾರೆ ಜನ, ಇಲ್ಲಿ ಅಲ್ಲೇ ನಗು ಸಿಗ್ತದೆ. ಸುಮ್ಮನೆ ನಿಂತಿರ್ತಾರೆ, ಮಾತಾಡಿಸ್ತಾರೆ. ನಾನು ಬೆಂಗಳೂರು ಮೈಸೂರು ರೋಡಲ್ಲಿ ಹೋಗ್ತಾ ಇದ್ದೆ, ಇದಕ್ಕೆ ನನ್ನ ಕಾರು ಪಂಚರ್ ಏನು ಅಂತ ಹೇಳಿದೆ, ನೋಡಿದ್ರೆ ಪಂಚರ್ ಅಲ್ಲ, ರೋಡಲ್ಲಿ ಒಂದು ಹಳ್ಳ, ನನ್ನ ಕಾರ್ ಚಕ್ರ ಹಿಂಗೆ ಊತ್ಬಿಟ್ಟಿದೆ. ನಾನು ಟೆನ್ಷನಲ್ಲಿ ಆಚೆ ಬಂದರೆ ನೋಡಿ, ನಾನು ಇದು ಇವಾಗಲೂ ಮಾತಾಡಿದ್ದಾರೆ ನನ್ನ ಜೊತೆ ಜನ, ಮಾತಾಡಿಸೋ ಸ್ಟೈಲು. ರೋಡಲ್ಲಿ ಹಳ್ಳ, ಕಾರ್ ಚಕ್ರ ಹಿಂಗೆ ಬಿದ್ದಿದೆ, ನನ್ನ ಟೆನ್ಷನ್ ನನಗೆ. ನಾನು ನಿಂತರೆ, ಸರ್ ನೀವು ದಯಾನಂದಲ್ಲ? ನಾನು ಹೇಳೋದಲ್ಲ ಇದು, ಜನ ಹೇಳೋದು. ನೀವು ದಯಾನಂದಲ್ಲ? ನಿಮ್ಮದೆಲ್ಲ ನೋಡಿದ್ದೀವಿ, ನಮ್ಮ ಮನೆಯಲ್ಲಿ ನಿಮ್ಮದು ಒಂದು ಬಿಡಲ್ಲ, ಎಲ್ಲ ನೋಡ್ತಾರೆ. ನಮ್ಮ ಹುಡುಗರಂತೂ ದಿವಸ ನಿಮ್ಮದೆಲ್ಲ ನೋಡ್ತಾರೆ. ಸರ್ ಸರ್ ನೆಕ್ಸ್ಟ್ ನಿಮ್ಮದು ಹೊಸದೇನು ಬರ್ತದೆ ಸರ್? 2 ಕೊಂಬತ್ತದೆ ಹೋಗಾಡ್ತೀವಿ ಅಂದೆ. ರೋಡಲ್ಲಿ ಅಳ್ಳ ರೀ, ಕಾರ್ ಚಕ್ರ ಹಿಂಗೆ ಗೊತ್ತಿದೆ, ನನ್ನ ಟೆನ್ಷನ್. ವಯಸ್ಸಾದವ್ರು ಬಂದರು, ಓ ನೀವು ಆ ದಯಾನಂದು, ನೀವು ಟಿ ವಿಲಿ ಬಂದುಬಿಟ್ರೆ ನಾವೆಲ್ಲ ಬಿಟ್ಟು ಕೂತ್ಕೊಂಡ್ಬಿಡ್ತೀವಿ ಅಂದರು.
ಇದೆಲ್ಲ ಪರವಾಗಿಲ್ಲ, ನನ್ನ ಟೆನ್ಷನ್ ನನಗೆ, ನನ್ನದು ಯಾರ ಹೆಲ್ಪ್ ಮಾಡಿದ್ರು. ಐದಾರು ಜನ ಬಂದು ಕಾರ್ ಎತ್ತಿ ಸೈಡ್ಗೆ ಇಟ್ಬಿಟ್ಟು ಹೋಗಿ ಸರ್ ಅಂತ ಖುಷಿ ಆಯಿತು. 500 ರೂಪಾಯಿ ಕೊಟ್ಟೆ ಅವನಿಗೆ. ನಾನು ಹೇಳಿದೆ ಹೆಂಗೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಬರ್ತದೆ, ಮಳೆ ಬರ್ತದೆ ನಾವೆಂಥ ಬೆಳೆ ಬೆಳೆಯೋದಿಲ್ಲ, ಮತ್ತು ಹೆಂಗೆ ಜೀವನ ಮಾಡ್ತೀರಾ? ಹಿಂಗೆ ಸರ್ ಒಂದು ಹಳ್ಳ ಮಾಡಿ ಇಟ್ಟಿರ್ತೀವಿ, ನಿಮ್ಮಂಥವ್ರು ಬಂದು ಬೀಳ್ತಾರೆ 500 ಕೊಟ್ಟು ಹೋಗ್ತಾರೆ ಅಂತ. ಸರ್ ಜೀವನ ಇಷ್ಟೇ ಸರ್, ಏನೂ ಇಲ್ಲ. ನೀವು ಅನ್ಕೊಳ್ತೀರಾ ದೊಡ್ಡ ದೊಡ್ಡ ಎ ಸಿ ಕಾರಲ್ಲಿ ಹೋಗ್ತಾರೆ, ಏರೋಪ್ಲೇನಲ್ಲಿ ಹೋಗ್ತಾರೆ, ಆ ಎಜುಕೇಷನ್ ಮಾಡೋದಕ್ಕೆ ದಿವಸ ನಮ್ಮ ಮಕ್ಕಳನ್ನ ಕಾರಲ್ಲಿ ಕಳಿಸ್ತೀವಿ, ಅವರೆಲ್ಲ ಎಜುಕೇಷನ್ ಮಾಡಿ ದೊಡ್ಡವರಾಗೋ ಚಾನ್ಸಸ್ ಕಮ್ಮಿ. ಆದರೆ ನಡ್ಕೊಂಡೋಗಿ ಜೀವನ ಕಲ್ತಿರ್ತಾನಲ್ಲ ಅವನು, ಗೌರ್ಮೆಂಟ್ ಬಸ್ಸಲ್ಲಿ ಪ್ರೈವೇಟ್ ಬಸ್ಸಲ್ಲಿ ಸ್ಟ್ಯಾಂಡಿಂಗ್ ನಿಂತ್ಕೊಂಡೋಗಿ ಕಾಲೇಜ್ಗೆ ಸ್ಕೂಲ್ಗೆ ಹೋಗ್ತಾರಲ್ಲ, ಆ ಹುಡುಗರು ಕಲಿಯೋದು ಜಾಸ್ತಿ ಇದೆ. ಮಾಮೂಲಿ ಎಜುಕೇಷನ್ಕಿಂತ ಜಾಸ್ತಿ ಕಲಿತಾರೆ, ಭಾಳ ದೊಡ್ಡವರಾಗ್ತಾರೆ. ಯಾಕೆಂದರೆ ಲೈಫ್ ಕಲಿತಾರೆ. ಇದರಲ್ಲಿ ಏನು ಜೋಕ್ ಇದೆಯಾ ಅಂತೀರಾ? ಇದೆ. ಮೊನ್ನೆ ಬೆಂಗಳೂರಲ್ಲಿ ಒಂದು ಸರ್ಕಲಲ್ಲಿ 3 ಹಸು ಮಲಗಿತ್ತು. ಒಬ್ಬ ಮೋಟರ್ ಬೈಕ್ ತೊಗೊಂಡ್ಬಂದ ಹೊಡಿಯಕ್ಕೆ ಹೋದ. ಒಬ್ಬ ಅಂದ, ಹಂಗೆ ಮಾಡಬೇಡ ಮಾರೆ, ಅದು ಗೋಮಾತೆ, ಅದಕ್ಕೆ ನಮಸ್ಕಾರ ಮಾಡಿ ಹೇಳು ಜಾಗ ಬಿಡು ಅಂತ. ಕೇಳ್ತದ? ಕೇಳ್ತದೆ. ಅಮ್ಮ ಗೋಮಾತೆ ಜಾಗ ಬಿಡಮ್ಮ, ಅಮ್ಮ ಗೋಮಾತೆ ಜಾಗ ಬಿಡಮ್ಮ. ಎದ್ದು ಹೋಯ್ತು ಒಂದು, ಖುಷಿ ಆಯ್ತು ಅವನಿಗೆ. ಹೋಯ್ತು ಮಾರೆ. ಇನ್ನೊಂದೈತೆ, ಅಮ್ಮ ಗೋಮಾತೆ ಜಾಗ ಬಿಡಮ್ಮ, ಜಾಗ ಬಿಡಮ್ಮ. ಎದ್ದೋಯ್ತು. ಇನ್ನೊಂದಿದೆ, ಅಮ್ಮ ಗೋಮಾತೆ ಹೋಗ್ತಾ ಇಲ್ಲ, ಅಮ್ಮ ಗೋಮಾತೆ ಪ್ಲೀಸ್ ಮಾ ಪ್ಲೀಸ್ ಹೋಗ್ತಾ ಇಲ್ಲ. ರೀ ಇದು ಹೋಗ್ತಾ ಇಲ್ಲ, ಸರಿಗೆ ನೋಡು, ಅದು ಗೋಮಾತೆ ಅಲ್ಲ, ಗೋ ಅಪ್ಪ ಅದು. ಅದು ನಡ್ಕೊಂಡೋದವ್ರಿಗೆ ಮಾತ್ರ ಜೀವನ ಗೊತ್ತಾಗುತ್ತೆ. ಅದೇ ಹೇಳೋದು, ಲೈಫ್ ಭಾಳ ಈಸಿ ರೀ ಗೊತ್ತಾಗೋದು. ನಮ್ಮಲ್ಲಿ ಚೇಂಜ್ ಆಗಿಬಿಡ್ತಾರೆ. ನಮ್ಮ ಇವತ್ತಿನ ದಿವಸ ಕಾಂತಾರದ ಮ್ಯೂಸಿಕ್ ಮಾಡಿದ್ರು, ಗುರುಕಿರಣ್ ಅನೇಕ ಚಿತ್ರಗಳ ಮ್ಯೂಸಿಕ್ ಮಾಡಿದ್ರು, ಎಷ್ಟು ಚೆನ್ನಾಗಿದೆ. ಯಾಕೆ ಎಲ್ಲೆಲ್ಲಿದ್ದೋ ಕಾಪಿ ಮಾಡ್ತಾರೆ? ನಮ್ಮಲ್ಲಿ ಕಾಪಿ ಮಾಡೋದು ಭಾಳ ಆಗಿಬಿಟ್ಟಿದೆ. ನಮ್ಮ ಸ್ಟೈಲು, ನಮ್ಮ ಡ್ರೆಸ್ಸು ಸೂಪರ್. ನೀವು ಉಡುಪಿ ನೋಡಬೇಕು ಅಂದರೆ ನನಗೆ ಖುಷಿ ಆಗೋದು ಏನಂದರೆ, ಉಡುಪಿ ನೋಡಿ ಇಡೀ ಜಗತ್ತು ಕಲಿಬೋದು. ಏನು ಅಂದರೆ, ಎಲೆಕ್ಷನ್ ದುಡ್ಡು ವೇಸ್ಟ್ ಮಾಡಬೇಡಪ್ಪ, 2 ವರ್ಷ ಒಬ್ಬೊಬ್ಬರು ಇದ್ಬಿಡು ಅಷ್ಟಮಟ್ಟ, ಒಂದು 4 ವರ್ಷ 6 ವರ್ಷ ಆದಮೇಲೆ ನಿನಗೂ ಬರ್ತದೆ ಆರಾಮಾಗಿರು. ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದೆಲ್ಲ ಕರಾವಳಿಯಿಂದ ಕರಿಬೇಕಾಗಿದ್ದು ನಾವು. ಎಷ್ಟು ಚೆನ್ನಾಗಿದೆ ಕರಾವಳಿಯ ಒಂದೊಂದು ಸ್ಟೈಲು. ಅದಕ್ಕೆ ಹೇಳೋದು, ನಮ್ಮ ಹುಡುಗರು ಸ್ಟೈಲ್ ಚೇಂಜ್ ಮಾಡಿಬಿಟ್ಟವ್ರು ಇವಾಗ ನೋಡಿ. ಇಲ್ಲಿ ಚೆನ್ನಾಗಿರ್ತಾರೆ, ಕುಂಕುಮ ಎಲ್ಲ ಹತ್ರ ಅಣ್ಣ ಹೋಗಿ ಬರ್ತೀನಿ, ಏನು ಅಮೆರಿಕಾಗೆ ಹೋಗ್ತೆ, ಅಮೆರಿಕ ಹೋಗಿ ಬಾ, ಭಾಳ ಒಳ್ಳೆಯದಾಯ್ತು. ಎಷ್ಟು ಚೆನ್ನಾಗಿರ್ತಾರೆ. ಹೋಗಿ ಅಮೆರಿಕಾಗೆ ಹೋಗಿ ಒಂದು 3 ವರ್ಷದಲ್ಲಿ ಬರಲಿ, ಸ್ಟೈಲ್ ನೋಡ್ಬೇಕು. ಅದು ಅನ್ನ ಏನ ಮೈ ಮಾಮ್ ಏನ ರೋಯಲ್ ಇಟ್ ಹ್ಯಾಪನ್ಸ್ ಏನೋ ಏನು ನರಗಿರ ಎಳೆದು ಬಿಡ್ತಾರೆ ಅಲ್ಲಿ ಹೋದ್ರೆ 3 ವರ್ಷದಲ್ಲಿ. ಅದು ಅನ್ನ ಏನ ರೋಯಲ್ ಏನ ಹ್ಯಾಪಿ ನ. ಇದು ಯಾಕೆ ಪ್ರಾಬ್ಲಮ್ ಅಂದರೆ, ಕಂಡಿಡ್ದೆ ಅದು ಊಟದ್ದು ಪ್ರಾಬ್ಲಮ್, ಬೇರೇನಲ್ಲ. ಇಲ್ಲಿ ಅಕ್ಕಿ ರೊಟ್ಟಿ ಅನ್ನ ಎಲ್ಲ ತಿಂದು ಚೆನ್ನಾಗಿದ್ರು, ಅಲ್ಲೋಗಿ ಪಿಜ್ಜಾ ತಿಂದು ಹಿಂಗೆ ಆಗ್ಬಿಟ್ಟವ್ರಿ. ಆ ಪಿಜ್ಜಾ ಹೆಂಗಿದೆ ರೀ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗಿದೆ. ಇನ್ನು ಆ ಬರ್ಗರು ಗೌರ್ಮೆಂಟ್ ಬಸ್ ಸೀಟೇ ಕಿತ್ಕೊಂತಿದ್ದೆ. ನೀವು ಹೇಳ್ಬೋದು ನಾವು ತಿಂತಾ ಇದ್ದೀವಿ, ನೀವು ಯಾಕೆ ಹಿಂಗೆ ಹೇಳಿದ್ದೀರಿ? ವರ್ಲ್ಡ್ಸ್ ಮೋಸ್ಟ್ ಬ್ಯೂಟಿಫುಲ್ ಟೇಸ್ಟಿಯೆಸ್ಟ್ ಫುಡ್ ನಾನು ತಿಂದಿದ್ದೀನಿ, ನೀವು ತಿಂದಿದ್ದೀರಾ? ಅದು ತಾಯಿಯ ಕೈ ತುತ್ತು, ತಾಯಿಯ ಕೈ ಅಡುಗೆ. ಅದಕ್ಕಿಂತ ರುಚಿಯಾದದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಥ್ಯಾಂಕ್ ಯು ಅಮ್ಮಂದಿರಿಗೆ ಈ ಚಪ್ಪಾಳೆ, ಜೋರಾಗಿ ಹೊಡೀರಿ ಆಲ್ ಅಮ್ಮಂದಿರು. ಥ್ಯಾಂಕ್ ಯು. ನಾವು ಮಿಮಿಕ್ರಿ ಮಾಡ್ಬೋದು, ಆ್ಯಕ್ಟಿಂಗ್ ಮಾಡ್ಬೋದು, ಆದರೆ ಮನೆಯಲ್ಲಿ ಒಂದು ಅಮ್ಮ ಮಾಡೋ ಮಿಮಿಕ್ರಿ ಇದೆಯಲ್ಲ, ಅದ್ರ ಮುಂದೆ ನಾವು ಯಾರೂ ಅಲ್ಲ. ಯಾಕೆಂದರೆ ಎಷ್ಟು ಜನದ್ದು ಒಂದು ಹೆಣ್ಮಗಳು ಮಿಮಿಕ್ರಿ ಮಾಡ್ತಾರೆ, ಒಂದು ದಿವಸ ಎಷ್ಟು ಆ್ಯಕ್ಟಿಂಗ್ ಮಾಡ್ತಾರೆ ಗೊತ್ತಾ? ಚಿಕ್ಕ ಮಗು ಹತ್ರ, ಈ ಸರಿಗೆ ತಿನ್ನೋ ಮನೆ ಮನೆ, ನೀವು ಸುಮ್ಮನೆ ರೀ, ಏ ನೀನು ಹೋಗು ಸ್ಕೂಲ್ಗೆ ಹೋಗು, ಮಗಲ್ಲ ಇದು ಸ್ವಲ್ಪ ತೆಗೆದು, ಎಂಥ ಆ್ಯಕ್ಟಿಂಗ್ ಮಾಡ್ತಾರೆ ರೀ. ಅದ್ರ ಮುಂದೆ ನಮ್ಮ ಮಿಮಿಕ್ರಿ ಏನೂ ಅಲ್ಲ. ಅದಕ್ಕೆ ಹೇಳೋದು, ನೀವೇನೇ ಕೋಟಿ ಇಟ್ಕೊಂಡ್ರು, ಮನೆ ಸುಂದರವಾಗಿ ಇಟ್ಕೊಂಡ್ಬಿಟ್ರೆ ಸಾಕು, ಜಗತ್ತೇ ಸುಂದರವಾಗಿರುತ್ತೆ. ಬ್ಯೂಟಿಫುಲ್ ಆಗಿರಲಿ ಮನೆ. ಟೈಮ್ ಭಾಳ ಆಗಿದೆ ನಂಗೆ ಗೊತ್ತು. ಈ ಟೈಮ್ನಲ್ಲಿ ಅದ್ಭುತವಾದ ವಿ ಐ ಪಿ ಕೂಡ ಅದ್ಭುತವಾದ ಮಿಮಿಕ್ರಿ ಮಾಡಿದ್ರು. ನನಗೆ ಮಿಮಿಕ್ರಿ ಮಾಡೋದಕ್ಕೆ ಟೈಮ್ ಇಲ್ಲ, ಆದರೂ ಕೂಡ ಒಂದು 3 ಲೈನ್ ಹೇಳ್ಬಿಟ್ಟು ಹೋಗ್ತೀನಿ. 3 ಲೈನ್ ಆಫ್ ಆನ್ ಆ್ಯಕ್ಟರ್. ಯಾಕೆಂದರೆ ಕನ್ನಡದ ನಟರ ಧ್ವನಿಗಳು ಇರಲಿ, ನಿಮ್ಮ ಚಪ್ಪಾಳೆ ಕನ್ನಡದ ನಟರಿಗೆ ಬರಲಿ ಅಂತ ಕೇಳ್ತಾ, ಕನ್ನಡದ ನಟರನ್ನ ಮೆಲ್ಕಾಕ್ತಾ, ಸಂತೋಷ ಆದರೆ ಚಪ್ಪಾಳೆ ಹೊಡೀರಿ ಅಂತ ಹೇಳ್ತಾ, ಕನ್ನಡ ಚಿತ್ರರಂಗದ ಹಿರಿಯ ನಟ ಬಾಲಣ್ಣ. ಅದು ಸರಿಯಪ್ಪ, ನಾನು ನಿನಗೆ ಹೇಳೋದಾಗ ನಿನಗೆ ಅರ್ಥ ಆಗಿಲ್ವಲ್ಲೋ, ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು, ಅದು ಸರಿಯ ಚಪ್ಪಾಳೆ ಹೊಡಿಯೋರು ಹೊಡಿಬೋದು. ಹಂಗ ನಮ್ಮ ಪ್ರಭಾಕರ್, ಏಯ್ ಒಂದು ಮಾತು ಮಾತ್ರ ನಿಜ, ಜೀವನದಲ್ಲಿ ಏನೇ ಆಗಲಿ ಮನುಷ್ಯ ಅಂದಮೇಲೆ ಫೈಟ್ ಮಾಡಲೇಬೇಕು. ಅಮರ ತಂಗ್ಯೋ ಕನ್ನಡದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್, ಏಯ್ ಒಂದು ಮಾತು ಮಾತ್ರ ನಿಜ, ಕನ್ನಡದ ಭಾಷೆಗಾಗಲಿ ಕರ್ನಾಟಕದ ಜನಕ್ಕಾಗಲಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಪ್ರತಿಯೊಬ್ಬ ಯುವಕನು ಒಂದು ಸಿಂಹ ಆಗ್ತಾನೆ, ಅನುಮಾನನೂ ಇಲ್ಲ. ಥ್ಯಾಂಕ್ಯೂ, ಥ್ಯಾಂಕ್ ಯು ಫಾರ್ ಯರ್ ಕ್ಲಾಪ್ಸ್. ಕನ್ನಡ ಚಿತ್ರರಂಗದ ಪದ್ಮಭೂಷಣ ವರನಟ ಡಾಕ್ಟರ್ ರಾಜ್ಕುಮಾರ್.
ಎಷ್ಟೋ ವರ್ಷಗಳ ಋಣಾನು ಬಂದ ಅಂತ ಕಾಣುತ್ತೆ. ಈ ಇಂಥ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳೋದೇ ನಮ್ಮ ಪುಣ್ಯ ಅಂತ ಕಾಣುತ್ತೆ. ಯಾಕಂದರೆ ಪರಶುರಾಮನ್ನ ಇವತ್ತು ಸ್ಥಾಪನೆ ಮಾಡಿ ಈ ನಾಡಿನ ಜನ ಇಡೀ ಪ್ರಪಂಚದಲ್ಲಿ ಎಲ್ಲರೂ ನಮ್ಮ ಕರಾವಳಿ ಕಡೆ ನೋಡೋ ಹಾಗೆ ಮಾಡಿದ್ದಾರೆ. ಇತಿಹಾಸದ ಒಂದು ದಿನವನ್ನು ಸೃಷ್ಟಿ ಮಾಡಿದ್ದೀರಿ ಅಲ್ವಾ? ಇದು ಎಲ್ಲರ ಕೈಯಲ್ಲೂ ಆಗೋದಲ್ಲ. ಕೆಲವರು ಹುಟ್ಟಿರೋದೇ ಅದಕ್ಕೆ, ಇಂಥ ಕೆಲಸ ಮಾಡೋದಕ್ಕೆ ಅಲ್ವಾ? ಹಂಗ್ಯಾವ ಅಂಬರೀಷ್ ಹೌದ್ರಿ, ಈ ದೇಶ ನಮ್ಮದು, ಈ ಜನ ನಮ್ಮವರು, ಅಂದಮೇಲೆ ನಡೀತಾರದಲ್ಲ ನಮ್ಮವ್ರಿಂದಲೇ, ನಮ್ಮವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಥ್ಯಾಂಕ್ ಯು. ಕನ್ನಡ ಚಿತ್ರರಂಗದಲ್ಲಿ ಮಿಮಿಕ್ರಿ ಮಾಡೋದಕ್ಕೆ ಈ ವಾಯ್ಸ್ ಮಾಡದೆ ಹೋದರೆ ಮಿಮಿಕ್ರಿನೇ ಅಲ್ಲ. ಅವ್ರು ಯಾರು ಅಂದರೆ ಶಂಕರ್ ನಾಗ್. ಆದರೆ ಒಂದು ಮಾತು ಹೇಳ್ತೀನಿ, ಈ ಪ್ರೀತಿ, ಈ ವಿಶ್ವಾಸ, ನಮ್ಮೂರು ನಮ್ಮ ಕುಡ್ಲ ನಮ್ಮ ಜನ, ನಮ್ಮೂರು ನಮ್ಮ ಕಾರ್ಕಳ ನಮ್ಮವರು ಅನ್ನೋ ಪ್ರೀತಿ ಇರಬೇಕ್ರಿ, ಅದೇ ಬದುಕು ಅಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕೊನೆಯದಾಗಿ ಒಂದು ವಾಯ್ಸ್, ನಮ್ಮ ಸ್ನೇಹಿತ ಅತಿಥಿ ಕಲಾವಿದ ಬಾಂಬೆಯಿಂದ ಬಂದರು, ವಿ ಐ ಪಿ, ಅದ್ಭುತವಾದ ಕಲಾವಿದ. ಅವರು ಮಾಡಿದ್ರು, ನಾನು ಅದನ್ನೇ ಮಾಡಿಬಿಟ್ಟು ಹೋಗ್ತೀನಿ. ಯಾರು ಅಂದರೆ ಮಾಡದೇ ಇರೋಕ್ಕಾಗಲ್ಲ, ನಮ್ಮ ಭಾರತದ ಪ್ರಧಾನಿ ಮಾನ್ಯ ಶ್ರೀ ನರೇಂದ್ರ ಮೋದಿ. ಸಂತೋಷ ಆದಾಗ ಚಪ್ಪಾಳೆ ತಟ್ಬೋದು. ನರೇಂದ್ರ ಮೋದಿ ಸರ್, 15 ಸಾಲ ಇತಿಹಾಸ ಹೇ ಭಾರತ ಕೋ, ಅಮ್ಮಗೆ ಥೇ ಆಗೇ ರಹೆಂಗೆ ಭಾರತ ಕಿ ಹರ ಕಂಕರ್ ಮೇ ಶಂಕರ್ ಹೇ ನಾ ಬಾಯೋ. ಥ್ಯಾಂಕ್ ಯು ವೆರಿ ಮಚ್, ಲವ್ ಯು ಆಡಿಯನ್ಸ್, ಲವ್ ಯು, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು.